ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ದೈವದ ಮನೆಯಲ್ಲಿ ನಡೆದ ಕಳಶಾಭಿಷೇಕ ಮತ್ತು ಹೋಮದ ವಿಡಿಯೋವನ್ನು ತೋರಿಸಲಿದ್ದೇವೆ. ಪ್ರದಕ್ಷಿಣಂ ಸಮರ್ಪಯಾಮಿ ನಮಸ್ಕಾರಾಂ ಆಚರಿಸುತ್ತದೆ. ಪ್ರದಕ್ಷಿಣ ನಮಸ್ಕಾರಾಂ ಸಮರ್ಪಯಾಮಿ ಸರ್ವೇ ರಾಜೋಪಚಾರಾಂ ಸಮರ್ಪಯಾಮಿ. ವಕ್ರದಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುವೇ ದೇವ ಸರ್ವಕಾಲೇ ಸರ್ವದಾ ಗಣಪತಿ ನಮಃ ಪ್ರಾರ್ಥಯಾಮಿ. ಅಪಗ್ರಾಮಂತ ಭೂತಾನಿ ವಿಶಾಶಾ ಸರ್ವತೋ ದಿಶಂ ಸರ್ವೇಶಾಮ ವಿರೋಧೇನ ಮೇಹೇಸ್ಮಿನ್ ಗಣರಾಜ್ಯಾದಿ ಸಂದರ್ಭಂ ಸರ್ವದಾತ್ಮ ಪೂಜಾಂದ್ರೀಶೇ ಲ ಸೂರ್ಯಾದಯಂ ಮಾತಾ ಶಾತ್ರಂ ವಿಷ್ಣುಂ ವಾಯುವಾತ್ಮೇನ್ ಮಧೋಪಂ ರಮಧ್ಯಾತ್ಮಾದೇಕಂ ಮೃದಾ ತ್ರಿವೇದನಂ ಚೋದಾರ್ವಜಾನ ಸಮರ್ಪಯಾಮಿ. ಸ್ವಸ್ತಿ ಪುಣ್ಯಾಹ ವಾಚನ ಕರ್ಮಣಾ ವರುಣ ರೂಪೀ ಶ್ರೀ ಪರಮೇಶ್ವರ ಪ್ರಯತಾಂ ಯಾಂ ತದೇ ಪ್ರಘಣಾ ಸರ್ವೇ ಪೂಜಾ ಮಾದಾಯ ಮೃದಾಂ ಇಷ್ಟ ಕಾಮ್ಯಾರ್ಥ ಸಿದ್ಧಾರ್ಥ ಮನದಾ ಗಮನಾಯ ಚ ಅಂಗಾರಾನಾ ಅಗ್ನೋಗ್ರಹರೇ ತತ್ರ ವರುಣಾಯ ನಮಃ ಸ್ವಾಹ ವರುಣಾಯ ನಮಃ ವಾಯವೇ ನಮಃ ಸ್ವಾಹ ವಾಯವೇ ನಮಃ ಸೋಮಾಯ ನಮಃ ಸ್ವಾಹ ಸೋಮಾಯ ನಮಃ ಈಶಾನಾಯ ನಮಃ ಸ್ವಾಹ ಈಶಾನಾಯ ನಮಃ ಅನಂತಾಯ ನಮಃ ಸ್ವಾಹ ಅನಂತಾಯ ನಮಃ ಬ್ರಹ್ಮಣೇ ನಮಃ ಸ್ವಾಹ ಬ್ರಹ್ಮಣೇ ನಮಃ ರುದ್ರಾಯ ನಮಃ ಸ್ವಾಹ ರುದ್ರಾಯ ನಮಃ ಶುಕ್ಲೇ ನಮಃ ಸ್ವಾಹ ಶುಕ್ಲೇ ನಮಃ ಓಂ ದಂಡಾಯ ನಮಃ ಸ್ವಾಹ ದಂಡಾಯ ನಮಃ ಖಡ್ಗಾಯ ನಮಃ ಸ್ವಾಹ ಖಡ್ಗಾಯ ನಮಃ ಭಾಷಾಯ ನಮಃ ಸ್ವಾಹ ಭಾಷಾಯ ನಮಃ ಅಂಕುಶಾಯ ನಮಃ ಸ್ವಾಹ ಅಂಕುಶಾಯ ನಮಃ ಗದಾಯ ನಮಃ ಸ್ವಾಹ ಗದಾಯ ನಮಃ ತ್ರಿಶೂಲಾಯ ನಮಃ ಸ್ವಾಹ ತ್ರಿಶೂಲಾಯ ನಮಃ ಚಕ್ರಾಯ ನಮಃ ಸ್ವಾಹ ಚಕ್ರಾಯ ನಮಃ ಪದ್ಮಾಯ ನಮಃ ಸ್ವಾಹ ಪದ್ಮಾಯ ನಮಃ ಕೌಶವತೇ ನಮಃ ಸ್ವಾಹ ಕೌಶವತೇ ನಮಃ ಅಗ್ನಯೇ ಸ್ವಾಹ ಅಗ್ನಯೇ ನಮಃ ವಾಯ
ಶಾಂತಿರಸ್ತು ಶುಭಮೇಸ್ತು ಗ್ರಹ ಕುರುವಂತು ಮಂಗಲಂ ಅರಿಷ್ಟಾನಿ ಪ್ರಣಶ್ಯಂತಿ ದುರಿತಾನಿ ಭಯಾನಿ ಚ ಆವಾಯಿತ ದೇವತಾ ನಮಃ ನಾಮ ಪೂಜಾಂ ಸಮರ್ಪಯಾಮಿ ನಂತಿ
ಕೃಷ್ಣೇ ನಮೋ ವಿಘ್ನ ವಿನಾಯಕಾಯ ಯಾ ತಂದೇಂದು ತುಷಾರ ಹಾರದವಲಾಯ ಶುಭ್ರವಸ್ತಾನಿಕಾವರದಂಡಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಚುತಶಂಕರೇ ಪ್ರಭೃತಿವೇರ್ದೇವೇ ಸದಾವಂದಿತ ಪಾದಾರವಿಂದೋ ಪಾದ್ಯಂ ಪಾದ್ಯಂ ಸ್ವರ್ಪಯಾಮಿ ಅಂತ್ಯವರ್ಗೆ ಸ್ವರ್ಪಯಾಮಿ ಮುಖ್ಯ ಆಚರಣವಾದಿ ಸ್ವರ್ಪಯಾಮಿ ನಾನಾರ್ಥ ಓಂ ಕಲಶಾಭಿಷೇಕೆ ವಿನಿಯೋಗ ಓಂ ಗಂಗಾ ಇದರಂಟ ಬಿಡೆ ಪಾಪಾಂಧಕಾರಂ ತ್ವರಿತಂ ನಿವಾರಯ
ನಾರಿಕೇನ ಖಂಡ ಪೃಥುಗೋಪರ ಮಹಾನೈವೇದ್ಯಂ ನಿವೇದಯಾಮಿ ಪ್ರಾಣಾಪಾನವ್ಯಾನ ಉದಾನ ಸಮಾನ ಪ್ರತಿಗೃಹ್ಯತ ಮಹಾನೈವೇದ್ಯಂ ನಿವೇದಯಾಮಿ. ಪ್ರಸನ್ನಕಾಲ ಭಗವಂತನನ್ನ ಪ್ರಾರ್ಥನೆ ಮಾಡಿಕೊಳ್ಳುವಂತಹ ಪ್ರಸನ್ನ ಕಾಲದಲ್ಲಿಯೇ ಪ್ರಾರ್ಥನೆ ಮಾಡಿಕೊಳ್ಬೇಕು. ಯಾಕೆ ಹೇಳಿದ್ರೆ ನಾವೆಲ್ಲ ಭಕ್ತಿಯಿಂದ ಶ್ರದ್ಧೆಯಿಂದ ದೇವರು ನಮಗೇನು ಕೊಟ್ಟಿದ್ದಾರೆ ಅದೆಲ್ಲವನ್ನ ದೇವರಿಗೆ ಸಮರ್ಪಣೆ ಮಾಡಿರುವಂತಹದ್ದು ಆ ಒಂದು ಪ್ರಸನ್ನ ಕಾಲ ಅಂತ ಹೇಳಿದಾಗ ಪ್ರಾರ್ಥನಾ ಅತ್ಯಂತ ಫಲದ. ನಾವೇನು ಬೇಕು ಅಂತ ಕೇಳಿದ್ರೆ ಮಾತ್ರ ಭಗವಂತ ಅದನ್ನು ಅನುಗ್ರಹಿಸಲಿಕ್ಕೆ ಸಾಧ್ಯ. ತಾಯಿ ಮಗುವಿಗೆ ಹಾಲು ಕೊಡಬೇಕಾದ್ರೂ ಕೂಡ ಅಳಬೇಕು, ಅತ್ತಾಗ ಮಾತ್ರ ತಾಯಿ ಕೊಡತಕ್ಕಂತಹದ್ದು. ಆದ್ರಿಂದ ಭಗವಂತನಲ್ಲಿ ನಾವು ಯಾವ ಪರಿಯಾಗಿ ಬೇಡಿಕೊಳ್ತೇವೆ ಆ ಪರಿಯಾಗಿ ನಮಗೆ ಬೇಕಾದ ಅನುಕೂಲಗಳನ್ನೆಲ್ಲ ಅವನು ಮಾಡಿರ್ತಕ್ಕಂತಹದ್ದು. ಈ ಒಂದು ಭವನವನ್ನು ಕಟ್ಟಿದ ಮೇಲೆ ಆ ದೇವರನ್ನು ಸ್ಥಾಪನೆ ಮಾಡಿಕೊಂಡು ಪ್ರತಿದಿನವೂ ಕೂಡ ದೀಪವನ್ನು ಹಚ್ಚುವುದು, ಬರತಕ್ಕಂತಹ ಆಪತ್ತುಗಳನ್ನು ಪರಿಹಾರ ಮಾಡುವಂತ ಕೇಳಿಕೊಳ್ಳುವಂತಹದ್ದು, ಪದೇ ಪದೇ ಅವನನ್ನ ಪ್ರಾರ್ಥನೆಯನ್ನ ಭಕ್ತಿಯಿಂದ ಮಾಡಿದಾಗ ಎಲ್ಲ ರೀತಿಯ ದುರಿತ ದೋಷಗಳೆಲ್ಲ ದೂರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಅವನು ದೌರ ಮಾಡ್ತಾನೆ. ಅಂತಹ ಪವಿತ್ರ ಕರ್ಮಾಂಗವನ್ನ ದೇವರ ಸನ್ನಿಧಾನಕ್ಕೆ ಸಮರ್ಪಣಾ ಭಾವದಿಂದ ಮಾಡಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ. ಏನೋ ಗೊತ್ತಿದ್ದೋ ಗೊತ್ತಿಲ್ಲದೆ ಮಾಡಿರ್ತಕ್ಕಂಥ ಸಮಸ್ತ ಅಪರಾಧಗಳನ್ನ ಪಾಪಗಳನ್ನೆಲ್ಲ ಪರಿಹರಿಸಿ ನಮ್ಮೆಲ್ಲ ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ಗೃಹಕೃತ್ಯದಲ್ಲಿ ಮಕ್ಕಳೆಲ್ಲರ ವಿದ್ಯಾಭ್ಯಾಸದಲ್ಲಿ ಯಾವುದೇ ಅಡೆತಡೆಗಳಿದ್ರೆ ಅದೆಲ್ಲವನ್ನು ದೂರೀಕರಿಸಿ ನೆಮ್ಮದಿಯುಕ್ತವಾದಂಥ ಜೀವನವನ್ನ ಸಪರಿವಾರವಾದಂಥ ಹಾಯುಗುಡಿ ಸಪರಿವಾರ ದೇವರೆಲ್ಲ ಅನುಗ್ರಹಿಸಬೇಕು ಅಂತ ಪ್ರಾರ್ಥಿಸಿ ಅಕ್ಷತೆ ಹಾಕಿ ನಮಸ್ಕಾರ. ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ, ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.